ಶಿವನ ವಯಸ್ಸೆಷ್ಟು? ಅಸಲಿಗೆ ಲೆಕ್ಕ ಹಾಕಿದವರಾದರೂ ಯಾರು? ಎಲ್ಲರಿಗಿಂತ ಮೊದಲು ಹುಟ್ಟಿದವನು ಶಿವನೇ. ಹುಟ್ಟಿದವನು ಅಂದ್ರೆ ಹುಟ್ಟು ಸಾವಿಲ್ಲದ ಶಿವ ಎಲ್ಲರಿಗಿಂತ ಮೊದಲು ತಾನೇ ಇದ್ದ ಎಂದರ್ಥ. ಇನ್ನು ಎಲ್ಲರೂ ಮುಗಿದ ಮೇಲೂ ಎಲ್ಲರನ್ನೂ ಎಲ್ಲವನ್ನೂ ತನ್ನೊಳಗೆ ತೆಗೆದುಕೊಂಡು ಉಳಿದುಕೊಳ್ಳೋನು ಕೂಡ ಶಿವನೇ. 63 ಲೀಲಾ ರೂಪಿಯಾದ ಶಿವನ ಆಕಾರವನ್ನಾದರೂ ತಿಳಿದವರು ಯಾರಿದ್ದಾರೆ? ಅಂತಿಮವಾಗಿ ಲಿಂಗರೂಪಿಯಷ್ಟೇ. ಅಂತ ಅನಂತವೂ ಅವನೇ ಆದ ಮೇಲೆ ರೂಪವೆಲ್ಲಿಯದು? ಇಂತಹ ಮಹಾಶಿವನ ಬಗ್ಗೆ ನೀವು ಹಲವಾರು ಕಥೆ ಪುರಾಣಗಳನ್ನು ಓದಿಯೇ ಇರ್ತೀರಿ, ಕೇಳಿಯೇ ಇರ್ತೀರಿ. ಆದರೆ ಬಹುತೇಕರಿಗೆ ಗೊತ್ತಿರದ ಒಂದು ವಿಶೇಷವಾದ ಮಾಹಿತಿಯನ್ನು ನಿಮ್ಮೊಡನೆ ಹಂಚಿಕೊಡ್ತಾ ಇದ್ದೇವೆ. ಅದುವೇ ಸ್ಮಶಾನವಾಸದ ಶಿವರಹಸ್ಯ. ಶಿವನನ್ನ ಸ್ಮಶಾನವಾಸಿ ಅಂತ ಕರೆಯಲಾಗುತ್ತೆ, ನಿಮಗೂ ಗೊತ್ತಿದೆ. ಆದರೆ ಶಿವ ಸ್ಮಶಾನದಲ್ಲಿ ವಾಸ ಮಾಡೋದು ಯಾಕೆ ಅನ್ನೋದು ಬಹುತೇಕರಿಗೆ ಗೊತ್ತಿರೋದಿಲ್ಲ. ಜೀವ ಜೀವನ ಏನೂ ಇಲ್ಲ, ಎಲ್ಲ ಕೊನೆಗೆ ಶ್ಮಶಾನ ಮುಟ್ಟುತ್ತೆ ಅನ್ನೋ ಸಂದೇಶವೇ ಶಿವನ ಸ್ಮಶಾನವಾಸ ಅಂದ್ಬಿಡ್ತಾರೆ ಕೆಲವರು. ಅದೂ ಅಲ್ಲ, ಅದರ ಆಚೆಗೂ ಇರುವ ಮತ್ತೊಂದು ವಿಶೇಷವಾದ ಮಹತ್ವವಿದೆ ಶಿವನ ಸ್ಮಶಾನವಾಸಕ್ಕೆ. ಆ ಅಮೋಘ ರಹಸ್ಯವನ್ನೇ ನಾವಿಂದು ತಿಳಿದುಕೊಳ್ಳೋಣ ಈ ವಿಡಿಯೋ ಮೂಲಕ. ಅದಕ್ಕೂ ಮುನ್ನ ನೀವಿನ್ನೂ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ. ಜೊತೆಗೆ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಶಿವ ಯಾವಾಗಲೂ ಕಾಡುವ ದೇವರೇ. ಶಿವನ ಆಕಾರ, ಬಣ್ಣ, ವೇಷ, ವಾಸಸ್ಥಳ, ಆಭರಣ ಯಾವುವೂ ಕೂಡ ಸರಳವಾದುದಲ್ಲ. ಅತ್ಯಂತ ಗೂಢವಾದುದನ್ನೇನೋ ವಿವರಿಸುವ ಪ್ರಯತ್ನ ಪ್ರತಿಯೊಂದರ ಹಿಂದೆಯೂ ಕೂಡ ಇದೆ. ಕೊರಳಲ್ಲಿ ಹಾವು, ಮೈಪೂರ ಭಸ್ಮ, ಸೊಂಟಕ್ಕೆ ವ್ಯಾಘ್ರ ಚರ್ಮ, ಕತ್ತಲ್ಲಿ ರುಂಡಮಾಲೆ, ತಲೆಯ ಮೇಲೆ ಗಂಗೆ, ಹಣೆಯಲ್ಲಿ ಉರಿಯುವ ಕಣ್ಣು ಶ್ಮಶಾನವಾಸಿ, ಹಿಮಾಲಯದ ಒಡೆಯ, ಅಬ್ಬಾ ಎಲ್ಲವೂ ವಿಚಿತ್ರ. ಶಿವನ ಲಿಂಗರೂಪವಂತೂ ಅನೇಕ ವೈಜ್ಞಾನಿಕ ಸತ್ಯಗಳ ಮೂರ್ತ ರೂಪ. ಇಂತಹ ಶಿವನನ್ನ ಸ್ಮಶಾನಾಧಿಪತಿ ಅಂತ ಕರೆಯಲಾಗುತ್ತೆ. ಕಾರಣ ಶಿವ ಸ್ಮಶಾನವಾಸಿ ಆಗಿರೋದ್ರಿಂದ. ಸ್ಮಶಾನಾಧಿಪತಿ ಅಂದರೆ ಸ್ಮಶಾನವನ್ನು ಆಡೋ ಒಬ್ಬ ದೇವ ಎಂದರ್ಥ. ಶಿವನ ಪತ್ನಿಯಾದ ಕಾಳಿ ಮತ್ತೊಂದು ಹೆಸರಾದ ಸ್ಮಶಾನ ಕಾಳಿ ಅಂತಲೂ ಕೂಡ ಪರಿಚಿತ. ಇಂತಹ ಕಾಳಿ ರೂಪದ ಪಾರ್ವತಿ ಸ್ವತಃ ತಾನೇ ಒಂದೊಮ್ಮೆ ಸ್ಮಶಾನವಾಸದ ಬಗ್ಗೆ ಕೇಳಿದ್ದಳಂತೆ ಪರಮೇಶ್ವರನಲ್ಲಿ. ಆಗ ಹೊರಬರುತ್ತೆ ನೋಡಿ ಸ್ಮಶಾನವಾಸದ ಅಸಲಿ ರಹಸ್ಯ. ಸಾಕ್ಷಾತ್ ಶಿವನೇ ಪಾರ್ವತಿಗೆ ಈ ಸ್ಮಶಾನವಾಸದ ರಹಸ್ಯವನ್ನು ಬಿಚ್ಚಿಟ್ಟ ಎಂದಿವೆ ಪುರಾಣಗಳು. ಶಿವಪಾರ್ವತಿ ಕಲ್ಯಾಣದ ವೇಳೆ ಪಾರ್ವತೀದೇವಿಯ ಮಾತೆಯಾದ ಮೇನ ಏನಾ ಕಂಡು ಒಲಿದ ನೀನು ಶಿವನಿಗೆ? ಅಪ್ಪ ಇಲ್ಲ, ಅಮ್ಮ ಇಲ್ಲ, ಬಟ್ಟೆ ಪೀತಾಂಬರವಿಲ್ಲ, ಚರ್ಮ ಹೊದ್ದು ಹಾವು ಸುತ್ತಿಕೊಂಡಿರೋನ ಕಟ್ಟುಕೊಂಡು ನಾಳೆ ಮನಪ್ರವೇಶ ಅಂತ ಎಲ್ಲಿಗಾದರೂ ಮಾಡ್ತೀಯ? ಮದುವೆಯಾದ ಹೆಣ್ಣು ಮಗಳು ಗಂಡನ ಮನೆಗೆ ಹೋಗಬೇಕಲ್ಲವೇ? ಯಾವುದು ನಿನ್ನ ಗಂಡನ ಮನೆ, ಆ ಸ್ಮಶಾನವೇ ಅಂತ ಕೇಳ್ತಾಳೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟ ಪಾರ್ವತಿ ಅಪ್ಪ ಅಮ್ಮನನ್ನು ಒಪ್ಪಿಸಿ ವಿವಾಹವನ್ನು ಆಗುತ್ತಾಳೆ. ಗಿರಿಜಾ ಕಲ್ಯಾಣವಾದ ಮೇಲೆ ಒಮ್ಮೆ ಪಾರ್ವತಿ ಮಾತೆ ತನ್ನಲ್ಲೇ ಉಳಿದುಕೊಂಡಿದ್ದ ಆ ಕುತೂಹಲವನ್ನು ತೀರಿಸಿಕೊಳ್ಳಲೆಂದೇ, ಅಲ್ಲ ನೀವು ಯಾಕೆ ಸ್ಮಶಾನವಾಸಿಯಾಗಿದ್ದೀರಿ, ಎಲ್ಲರೂ ಆಡಿಕೊಳ್ತಾರಲ್ಲ ಅಂತ ಕೇಳ್ತಾಳೆ ಪರಮೇಶ್ವರನಲ್ಲಿ. ಆಗ ಶಿವ ಉತ್ತರ ಕೊಡ್ತಾನೆ. ಈ ಮೂಲಕ ಶಿವನೇಕೆ ಸ್ಮಶಾನವಾಸಿಯಾದ ಅನ್ನೋ ರಹಸ್ಯವನ್ನು ಕೂಡ ಬಿಚ್ಚಿಡ್ತಾನೆ. ನೋಡು ಪಾರ್ವತಿ, ನಾನೇನು ಕೆಲಸವಿಲ್ಲದೆ ಸ್ಮಶಾನದಲ್ಲಿ ಕೂತಿಲ್ಲ, ಈ ಸ್ಮಶಾನಕಾಯೋ ಕೆಲಸದಲ್ಲೂ ಲೋಕೋದ್ಧಾರವಿದೆ. ಹೇಗೆ ಅಂತ ಹೇಳ್ತೀನಿ ಕೇಳು. ಈ ಮನುಷ್ಯರಿದ್ದಾರಲ್ಲ, ಬದುಕಿರೋವರೆಗೂ ಎಲ್ಲ ಕಡೆ ಸುತ್ತಿ ಇತರದನ್ನ ಭೇಟಿ ಮಾಡಿ ಎದೆ ಮೇಲೆ ಕೈ ಇಟ್ಕೊಂಡು ನಾನು 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 ಇಂತಹವನು ನಾನು ಅಂತಹವನು ನಾನು ಅಂತ ಹೇಳಿಕೊಂಡು ನಾನತ್ವದಲ್ಲಿ ಬದುಕ್ತಾರೆ. ಸಾಲದು ಅಂತ ನನ್ನ ಹೆಂಡತಿ, ನನ್ನ ಮಗು, ನನ್ನ ಸೋದರ ಮಾವ, ನನ್ನ ತಂಗಿ, ನನ್ನ ಅಣ್ಣ, ನನ್ನ ಅಕ್ಕ, ಹೀಗೆ ಎಲ್ಲರನ್ನೂ ಪರಿಚಯಿಸುತ್ತಲೇ ಸಂತೋಷದಲ್ಲಿ ಮುಳುಗಿರುತ್ತಾರೆ. ಇಂತಹ ಮನುಷ್ಯ ತನ್ನ ಅಂತ್ಯವಾಗಿ ಉಸಿರು ಚೆಲ್ಲಿದ ಮೇಲೆ ಹೆಣವಾಗಿ ಹೋಗ್ತಾನೆ. ಬಟ್ಟೆಯೊಂದನ್ನು ಹೊದ್ದುಕೊಂಡು ಶವವನ್ನು ತಂದು ಸ್ಮಶಾನದಲ್ಲಿ ಇಡುತ್ತಾರೆ. ಆ ಬಟ್ಟೆಯನ್ನು ತೆಗೆದು ಬೆಂಕಿಯನ್ನು ಹಚ್ಚಿ ಮನೆಗೆ ಹೋಗಿ ಸ್ನಾನವನ್ನು ಮಾಡಿ ಸೂತಕವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಇಷ್ಟು ವರ್ಷ ನಾನು ನನ್ನದು ನನ್ನವರು ಅಂತ ಕ್ಷಣ ಕ್ಷಣವೂ ಬದುಕಿದ ಸಂಭ್ರಮಿಸಿದ ವ್ಯಕ್ತಿಯ ಜೀವಾತ್ಮ ಸುಡುತ್ತಿರುವ ಚಿತೆಯಿಂದ ಮೇಲೆದ್ದು ಚೀರೋದಕ್ಕೆ ಶುರು ಮಾಡುತ್ತೆ, ಅಳೋದಕ್ಕೆ ಶುರು ಮಾಡುತ್ತೆ. ಅಯ್ಯೋ ನಾನು ಒಂಟಿಯಾದನಲ್ಲ, ನನಗೆ ಯಾರೂ ಇಲ್ಲವಲ್ಲ ಅಂತ ರೋದಿಸೋ ಕ್ಷಣದಲ್ಲಿ, ಇಲ್ಲ ಮಗು ನಾನಿದ್ದೇನೆ ನಿನ್ನೊಂದಿಗೆ ಅಂತ ಹೇಳಲಂದೇ ನಾನಿರ್ತೇನೆ ಸ್ಮಶಾನದಲ್ಲಿ. ನಾನು ಇಲ್ಲವಾದರೆ ಸತ್ತ ವ್ಯಕ್ತಿ ನಿಜವಾಗಿ ಸಾಯ್ತಾನೆ, ಸತ್ತವನು ಸತ್ತೇ ಹೋಗ್ತಾನೆ. ಇದೇ ಕಾರಣಕ್ಕಾಗಿ ನಾನು ಸ್ಮಶಾನವಾಸಿಯಾಗಿದ್ದು ಪಾರ್ವತಿ ಅಂತ ಹೇಳ್ತಾನಂತೆ ಶಿವ. ಎಂಥ ಕಾರುಣ್ಯ ನೋಡಿ ಪರಮೇಶ್ವರನದು. ಶಿವ ಸ್ಮಶಾನವಾಸಿ ಆಗೋದಕ್ಕೆ ಇನ್ನೂ ಒಂದು ಕಾರಣವಿದೆ ಎನ್ನಲಾಗುತ್ತೆ. ಸ್ಮಶಾನ ಅಂದ್ರೇನೆ? ಭೂತಪ್ರೇತ ಪಿಶಾಚಿಗಳ ಆವಾಸ ಸ್ಥಾನ. ಇಲ್ಲಿ ಯಾಕೆ ಶಿವ ಈ ಭೂತಪ್ರೇತಗಳ ಜೊತೆ ಇರಬೇಕು ಅಂದರೆ ಕಾರಣ ಜನೋದ್ಧಾರ. ಹೌದು, ಈ ಭೂತಪ್ರೇತಗಳು ಸ್ಮಶಾನವನ್ನು ಬಿಟ್ಟು ಜನರ ಮನೆಗಳಿಗೆ ನುಗ್ಗಬಾರದು ಅಂದರೆ ಅಲ್ಲಿ ಶಿವತಾಂಡವ ನಡೆಯಲೇಬೇಕು ಬೂದಿಯ ಮೇಲೆ. ಇಲ್ಲಾಂದರೆ ಈ ಜಗತ್ತಲ್ಲಿ ಆತ್ಮ ಪ್ರೇತಾತ್ಮಗಳ ನಡುವೆ ಅತಿದೊಡ್ಡ ಕಾಳಗವೇ ನಡೆಯುತ್ತಿತ್ತು ನಿತ್ಯವೂ. ಕೆಲವರು ವಾದಿಸ್ತಾರೆ ಭೂತಪ್ರೇತ ಪಿಶಾಚಿ ಎಲ್ಲ ಕಟ್ಟು ಕಥೆ ಅಂತ. ಹಾಗಾದರೆ ಉತ್ತಿಷ್ಟಂತೋ ಭೂತ ಪಿಶಾಚಿ ಅಂತ ಯಾಕೆ ಕರೆಯಲಾಗಿದೆ ಹೇಳಿ?
ಇಲ್ಲ ಅಂದಮೇಲೆ ಯಾಕೆ ಈ ರೀತಿ ಕರೆಯಲಾಗಿದೆ ಶಾಸ್ತ್ರಗಳಲ್ಲಿ? ಇದು ನಿಜ ಅನ್ನೋದಾದರೆ ಶಿವ ಈ ಸ್ಮಶಾನದಲ್ಲಿ ಬೂದಿ ಮೇಲೆ ತಾಂಡವಾಡಿ ಭೂತಾತ್ಮಗಳನ್ನು ಅಂಕೆಯಲ್ಲಿಟ್ಕೊಂಡಿರೋದು ಕೂಡ ನಿಜವೇ. ಇದರ ಆಚೆಗೂ ಕೂಡ ಸ್ಮಶಾನ ಅನ್ನೋ ಕಲ್ಪನೆಯ ಸಂಕುಚಿತತೆ ಮತ್ತು ವ್ಯಾಪ್ತಿಗಿರೋ ವಿಚಿತ್ರವಾದ ಸಂಬಂಧವನ್ನು ತಿಳಿದುಕೊಳ್ಳೋದು ಉತ್ತಮ. ಈಗ ನೀವೇ ನೋಡಿ, ಯಾರೇ ಸಾಯಲಿ ಸೀದಾ ಹೋಗಿ ಸ್ಮಶಾನದಲ್ಲಿ ಸಾಯ್ತಾರಾ? ಇದ್ದಲ್ಲೇ ಸಾಯ್ತಾರಲ್ವಾ? ಮನೆಯಲ್ಲೋ ಆಸ್ಪತ್ರೆಯಲ್ಲೋ ನಿಂತಲ್ಲೋ ಕುಂತಲ್ಲೋ ಒಟ್ಟಿನಲ್ಲಿ ಇದ್ದಲ್ಲೇ ಸಾಯ್ತಾರೆ. ಸತ್ತ ಮೇಲೆ ಅವರನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಸಂಸ್ಕಾರವನ್ನು ಮಾಡಲಾಗುತ್ತೆ. ಅದೇ ಸಾವನ್ನು ಅಮಂಗಳ ಅಂತ ಪರಿಗಣಿಸಿ ಸತ್ತ ಜಾಗವನ್ನೇ ಸ್ಮಶಾನ ಅನ್ನೋದಾದರೆ ಇಡೀ ಭೂಮಿಯೇ ಸ್ಮಶಾನವಾಗಿ ಬಿಡ್ತಿತ್ತು ಅಲ್ವಾ? ಈ ವ್ಯಾಪ್ತಿ ಮತ್ತು ವಿಸ್ತಾರತೆಯನ್ನು ಅರ್ಥ ಮಾಡಿಕೊಂಡ್ರೆ ಶಿವ ಸ್ಮಶಾನವಾಸಿ ಅಂತ ಮೂದಲಿಸೋರಿಗೆ ತಕ್ಕ ಉತ್ತರ ಸಿಗುತ್ತೆ ನೋಡಿ. ವೀಕ್ಷಕರೇ, ಇದು ಶಿವ ಯಾಕೆ ಸ್ಮಶಾನದಲ್ಲಿ ವಾಸ ಮಾಡ್ತಾನೆ ಅನ್ನೋದಕ್ಕೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳಲಾಗಿರೋ ಉಲ್ಲೇಖ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲದೆ ವಾಟ್ಸಪ್, ಫೇಸ್ಬುಕ್ಗಳಲ್ಲಿ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋಗಳ ಕ್ಲಿಕ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತೋದನ್ನು ಖಂಡಿತ ಮರಿಬೇಡಿ. ಧನ್ಯವಾದಗಳು.